फ्रेंड्स वेलकम टू हरजे टीवी कन्नड़ चैनल वीडियो एल ऐसी आधारशील पॉलिसी बगे तिळ्कोळ्ळोण पॉलिसी टेबल नंबर 944 नहीं कूड़ा पॉलिसी पर्चेस अंदक्रे निम्म बळी कंपलसरी आधार कार्ड इरबेकु नेक्स्ट पॉलिसी पर्चेस निम्गे यावदे तरहद मेडिकल टेस्ट नेक्स्ट निम्गे लॉयल्टी बोनस कूड़ा सिगुत्ते प्लस इदोंदु रेग्युलर प्रीमियम प्लान आगिदे नेक्स्ट इदोंदु नॉन लिंक्ड प्लान आगिदे नॉन लिंक्ड अंद्रे पॉलिसीली डिपॉजिट माडिदंत अमौंट एल ई सी संस्थेवरू शेर मार्केटलू डिपॉजिट डिपॉजिट अमौंटू 100% सेफ्टी आगिरुत्ते नेक्स्ट पॉलिसीना महिलेयर मात्र पर्चेस एल ई सी संस्थेवरू पॉलिसीना महिलेयरिगे मात्र डिसैन नेक्स्ट पॉलिसीना लो प्रीमियम प्लान अंतनू हेळबहुदु अंद्रे एल ई सी संस्थेयल्लिरुवंत बेरे पॉलिसी कंपेर माड्कोंड्रे पॉलिसीली तुंबा कडिमे इदे प्रीमियम पे माडोदु नेक्स्ट नीवु कट्टुवंत प्रीमियम कूड टैक्स फ्री आगिरुत्ते अंडर सेक्शन 80C अल्लि तोरिसबहुदु नेक्स्ट मेच्यूरिटी आदागा मेच्यूरिटी अमौंट बरुत्तल्वा अदु कूड टैक्स फ्री आगिरुत्ते अंडर सेक्शन 1010D अल्लि तोरिसबहुदु नेक्स्ट पॉलिसी लोन फेसिलिटी इदे अदेनंद्रे आटो कवर फेसिलिटी आटो कवर फेसिलिटी अंद्रे एनु फॉर एग्जांपल नीवु ई पॉलिसी न पर्चेस माडिदीरा अंदुकोळ्ळोण कंटिन्यूअस आगि 3 वर्ष प्रीमियम पे माडिदीरा ಆಮೇಲೆ ಏನೋ ಪ್ರೀಮಿಯಂ ಪೇ ಮಾಡೋದು ಸ್ಟಾಪ್ ಮಾಡಿರ್ತೀರಾ ಆದರೂ ನಿಮಗೆ 6 ಮಂತ್ಸ್ ವರೆಗೂ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ ಈ 6 ಮಂತ್ಸ್ ಅಲ್ಲಿ ಪಾಲಿಸಿ ಹೋಲ್ಡರ್ಗೆ ಏನೇ ರಿಸ್ಕ್ ಆದ್ರೂ ಅದೇನು ಡೆತ್ ಕ್ಲೈಮ್ ಅಮೌಂಟ್ ಬರುತ್ತೋ ಅಮೌಂಟ್ನ ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ ಅಥವಾ ನೀವು 5 ವರ್ಷದವರೆಗೂ ಪ್ರೀಮಿಯಂ ಪೇ ಮಾಡಿರ್ತೀರಾ 5 ವರ್ಷ ಆದಮೇಲೆ ನೀವು ಪ್ರೀಮಿಯಂ ಪೇ ಮಾಡೋದು ಸ್ಟಾಪ್ ಮಾಡಿರ್ತೀರಾ ಆದರೂ ನಿಮಗೆ 2 ವರ್ಷವರೆಗೂ ಇನ್ಶೂರೆನ್ಸ್ ಕವರೇಜ್ ಸಿಗುತ್ತೆ ಈ ಥರ ಫೆಸಿಲಿಟಿ ಬೇರೆ ಎಲ್ ಐ ಸಿ ಪಾಲಿಸಿಯಲ್ಲಿ ಯಾವುದರಲ್ಲೂ ಇಲ್ಲ ಈ ಪಾಲಿಸಿಯಲ್ಲಿ ಮಾತ್ರ ಈ ಫೆಸಿಲಿಟಿ ಇದೆ ನೆಕ್ಸ್ಟ್ ನೀವು ಕೂಡ ಈ ಪಾಲಿಸಿ ಪರ್ಚೇಸ್ ಮಾಡ್ಕೊಳ್ಬೇಕು ಅಂದ್ಕೊಂಡ್ರೆ ಎಲಿಜಿಬಿಲಿಟಿ ಮತ್ತು ಕಂಡೀಷನ್ಸ್ ಏನಿದೆ ಅನ್ನೋ ನೋಡೋಣ ಮೊದಲು ಈ ಪಾಲಿಸಿ ಪರ್ಚೇಸ್ ಮಾಡ್ತೀರಿ ಮಿನಿಮಮ್ 8 ವರ್ಷ ಕಂಪ್ಲೀಟ್ ಆಗಿರಬೇಕು ಮ್ಯಾಕ್ಸಿಮಮ್ ಅಂದ್ರೆ 55 ವರ್ಷದ ಒಳಗಿರುವಂತಹ ಮಹಿಳೆಯರೆಲ್ಲರೂ ಕೂಡ ಈ ಪಾಲಿಸಿನ ಪರ್ಚೇಸ್ ಮಾಡ್ಕೊಳ್ಳಬಹುದು ನೆಕ್ಸ್ಟ್ ಬೇಸಿಕ್ ಸಮ್ ಅಶ್ಯೂರ್ಡ್ ನೋಡೋದಾದ್ರೆ ಮಿನಿಮಮ್ 75000 ರೂಪಾಯಿ ಮ್ಯಾಕ್ಸಿಮಮ್ ಅಂದ್ರೆ 3 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ವರೆಗೂ ಮಾತ್ರ ನೀವು ಸಮ್ ಅಶ್ಯೂರ್ಡ್ ನ ಸೆಲೆಕ್ಟ್ ಮಾಡ್ಕೊಳ್ಳೋಕೆ ಅವಕಾಶ ಇರುತ್ತೆ ನೆಕ್ಸ್ಟ್ ಪಾಲಿಸಿ ಟರ್ಮ್ ನೋಡೋದಾದ್ರೆ 10 ಇಯರ್ಸ್ ಇರುತ್ತೆ ಮ್ಯಾಕ್ಸಿಮಮ್ ಅಂದ್ರೆ 20 ಇಯರ್ಸ್ ಇಟ್ಕೊಳ್ಳಬಹುದು ನೆಕ್ಸ್ಟ್ ಮ್ಯಾಕ್ಸಿಮಮ್ ಮೆಚುರಿಟಿ ಏಜ್ ನೋಡೋದಾದ್ರೆ 70 ಇಯರ್ಸ್ ನೆಕ್ಸ್ಟ್ ಪ್ರೀಮಿಯಂ ಪೇಯಿಂಗ್ ಮೋಡ್ ನೋಡೋದಾದ್ರೆ ನೀವು ಇಯರ್ಲಿ ಆಗಲಿ ಹಾಫ್ ಇಯರ್ಲಿ ಆಗಲಿ ಕ್ವಾರ್ಟರ್ಲಿ ಆಗಲಿ ಮಂತ್ಲಿ ಆಗಲಿ ಪ್ರೀಮಿಯಂ ನ ಪೇ ಮಾಡಬಹುದು ನಿಮಗೆ ಯಾವುದು ಅನುಕೂಲ ಆಗುತ್ತೋ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಬಹುದು ನೆಕ್ಸ್ಟ್ ಒಂದು ಎಕ್ಸಾಂಪಲ್ ನೋಡೋಣ ಅವಾಗ ಈ ಪಾಲಿಸಿ ಬಗ್ಗೆ ನಿಮಗೆ ಇನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಫಾರ್ ಎಕ್ಸಾಂಪಲ್ ಎಕ್ಸ್ ಎನ್ನುವ ಮಹಿಳೆ ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ ಅವರ ಏಜ್ 25 ವರ್ಷ ಇದೆ ಅವರು ಸಮ್ಮರ್ಶುಡ್ನ 3 ಲಕ್ಷ ರೂಪಾಯಿ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅವರು ಪಾಲಿಸಿ ಟರ್ಮ್ನ 20 ಇಯರ್ಸ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಮಂತ್ಲಿ ಪ್ರೀಮಿಯಂ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ಮಂತ್ಲಿ ಪ್ರೀಮಿಯಂ ಕಟ್ಟುವುದು ಅವರು ಮಂತ್ಲಿ ಎಷ್ಟು ಕಟ್ಟಬೇಕಂದ್ರೆ 904 ರೂಪಾಯಿ ಪ್ರೀಮಿಯಂ ಕಟ್ಟಬೇಕು ವಿತ್ GST ಹಾಗಾದರೆ ಮೆಚುರಿಟಿ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡೋಣ ಮೊದಲು ಅವರು ಏನು ಸಮ್ಮರ್ ಶೂಟ್ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ 3 ಲಕ್ಷ ರೂಪಾಯಿ ಪ್ಲಸ್ ಲಾಯಲ್ಟಿ ಅಡಿಷನಲ್ ಬೋನಸ್ ಸಿಗುತ್ತೆ ಈ ಪಾಲಿಸಿಲಿ ಅದನ್ನು 1,35,000 ರೂಪಾಯಿ ಟೋಟಲ್ ಮೆಚುರಿಟಿ ಅಮೌಂಟ್ ಇಲ್ಲಿ ಎಷ್ಟು ಬರುತ್ತೆ ಅಂದರೆ ಪಾಲಿಸಿ ಹೋಲ್ಡರ್ಗೆ 435,000 ರೂಪಾಯಿ ಬರುತ್ತೆ ಇಲ್ಲಿ ಪಾಲಿಸಿ ಹೋಲ್ಡರ್ ಎಷ್ಟು ಪ್ರೀಮಿಯಂ ಪೇ ಮಾಡಿದ್ದಾರೆ ಅಂದರೆ 216,960 ರೂಪಾಯಿ ಪ್ರೀಮಿಯಂ ಪೇ ಮಾಡಿದ್ದಾರೆ ಅವರಿಗೆ ಮೆಚುರಿಟಿ ಅಮೌಂಟು 435,000 ರೂಪಾಯಿ ಸಿಕ್ಕಿದೆ ನೆಕ್ಸ್ಟು ಇನ್ ಕೇಸ್ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಆಗ ಡೆತ್ ಕ್ಲೈಮ್ ಅಮೌಂಟ್ ಎಷ್ಟು ಬರುತ್ತೆ ಅಂತ ನೋಡೋಣ ನೋಡಿ ಪಾಲಿಸಿ ಪರ್ಚೇಸ್ ಮಾಡಿ ಬಿಫೋರ್ 5 ಇಯರ್ಸ್ ಒಳಗೆ ಏನಾದರೂ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಆಗ ಅವ್ರ ನಾಮಿನಿಗೆ ಎಷ್ಟು ಅಮೌಂಟ್ ಬರುತ್ತಂದರೆ ಆ ಪಾಲಿಸಿ ಹೋಲ್ಡರು ನಾರ್ಮಲ್ ಆಗಿ ಡೆತ್ ಆದರೆ 110% ಆಫ್ ಸಮ್ಮರ್ ಶೂಡ್ ಅಂದರೆ ಅವ್ರು ಏನು ಸೆಲೆಕ್ಟ್ ಮಾಡ್ಕೊಂಡಿರ್ತಾರಲ್ವ ಸಮ್ಮರ್ ಶೂಡ್ನ ಅದಕ್ಕೆ 110% ಕ್ಯಾಲ್ಕುಲೇಷನ್ ಮಾಡ್ತಾರೆ ಅದು ಎಷ್ಟು ಬರುತ್ತೆ ಅಂದರೆ ಇಲ್ಲಿ 330,000 ರೂಪಾಯಿ ಬರುತ್ತೆ ಈ 330,000 ರೂಪಾಯಿನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಅಥವಾ ಪಾಲಿಸಿ ಹೋಲ್ಡರ್ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ ಆಗ ಎಷ್ಟು ಅಮೌಂಟ್ ಬರುತ್ತೆ ಅಂದರೆ 330,000 ರೂಪಾಯಿ ಪ್ಲಸ್ ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ನ ಒಂದು ಆ್ಯಡ್ ಮಾಡ್ತಾರೆ ಅದೊಂದು 300,000 ರೂಪಾಯಿ ಸಿಗುತ್ತೆ ಟೋಟಲಿ 630,000 ರೂಪಾಯಿ ಈ ಅಮೌಂಟ್ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ ಅಂದರೆ ಪಾಲಿಸಿ ಹೋಲ್ಡರು ಪಾಲಿಸಿ ಪರ್ಚೇಸ್ ಮಾಡಿ 5 ವರ್ಷದ ಒಳಗೆ ಏನಾದರೂ ಡೆತ್ ಆದರೆ ಇಷ್ಟು ಅಮೌಂಟ್ ಸಿಗುತ್ತೆ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಅಥವಾ ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 5 ಇಯರ್ಸ್ ಆದಮೇಲೆ ಏನಾದರೂ ಪಾಲಿಸಿ ಹೋಲ್ಡರ್ ಡೆತ್ ಆದರೆ ಆಗ ಎಷ್ಟು ಅಮೌಂಟ್ ಸಿಗುತ್ತೆ ನೋಡೋಣ ಇನ್ ಕೇಸ್ ಪಾಲಿಸಿ ಹೋಲ್ಡರ್ ನಾರ್ಮಲ್ ಆಗಿ ಡೆತ್ ಆದರೆ 110% ಆಫ್ ಸಮ್ಮರ್ ಶೂಡ್ ಅಂದರೆ ಇಲ್ಲಿ 330,000 ರುಪೀಸ್ ಬರುತ್ತೆ ಪ್ಲಸ್ ಇದಕ್ಕೆ ಲಾಯಲ್ಟಿ ಬೋನಸ್ ಆ್ಯಡ್ ಮಾಡ್ತಾರೆ ಅಂದರೆ ಆ ಪಾಲಿಸಿ ಹೋಲ್ಡರು ಯಾವ ಇಯರಲ್ಲಿ ಡೆತ್ ಆಗಿದ್ದಾರೆ ಅದಕ್ಕೆ ಎಷ್ಟು ಬೋನಸ್ ಅಮೌಂಟ್ ಬರುತ್ತೆ ಅದನ್ನ ಆ್ಯಡ್ ಮಾಡಿಬಿಟ್ಟು ಪಾಲಿಸಿ ಹೋಲ್ಡರ್ ನಾಮಿನಿ ಕೊಡ್ತಾರೆ ಅಥವಾ ಪಾಲಿಸಿ ಹೋಲ್ಡರ್ ಏನಾದರೂ ಆಕ್ಸಿಡೆಂಟ್ ಆಗಿ ಡೆತ್ ಆದರೆ 330,000 ರೂಪಾಯಿ ಅವರು ಆಕ್ಸಿಡೆಂಟ್ ಆಗಿ ಡೆತ್ ಆಗಿರೋದ್ರಿಂದ ಒಂದು ಎಕ್ಸ್ಟ್ರಾ ಸಮ್ಮರ್ ಶೂಡ್ನ ಆ್ಯಡ್ ಮಾಡ್ತಾರೆ ಅದೊಂದು 300,000 ರೂಪಾಯಿ ಪ್ಲಸ್ ಅವರು ಯಾವ ವರ್ಷದಲ್ಲಿ ಆಕ್ಸಿಡೆಂಟ್ ಆಗಿ ಡೆತ್ ಆಗಿದ್ದಾರೆ ಅದಕ್ಕೆ ಎಷ್ಟು ಬೋನಸ್ ಬರುತ್ತೆ ಅದನ್ನು ಕೂಡ ಕ್ಯಾಲ್ಕುಲೇಷನ್ ಮಾಡಿ ಬಂದಿರುವಂತಹ ಅಮೌಂಟ್ನ ಪಾಲಿಸಿ ಹೋಲ್ಡರ್ ನಾಮಿನಿಗೆ ಕೊಡ್ತಾರೆ
ಓಕೆ. ನೆಕ್ಸ್ಟು ಈ ಪಾಲಿಸಿಲಿ ನಿಮಗೆ ಲೋನ್ ಫೆಸಿಲಿಟಿ ಕೂಡ ಇದೆ. ನೀವು ಪಾಲಿಸಿ ಪರ್ಚೇಸ್ ಮಾಡಿ ಆಫ್ಟರ್ 2 ಇಯರ್ಸ್ ಆದಮೇಲೆ ನಿಮ್ಗೆ ಏನಾದರೂ ದುಡ್ಡು ಬೇಕಾದರೆ ಲೋನು ಕೂಡ ಅಪ್ಲೈ ಮಾಡ್ಕೊಬೋದು. ನೆಕ್ಸ್ಟು ಸರೆಂಡರ್ ವ್ಯಾಲ್ಯೂ ಅಂದರೆ ನಿಮಗೆ ಪಾಲಿಸಿ ಪರ್ಚೇಸ್ ಮಾಡಿ ನೀವು ಪ್ರೀಮಿಯಂ ಪೇ ಮಾಡಿರ್ತೀರಾ, ಕಂಟಿನ್ಯೂಸಾಗಿ 3 ಇಯರ್ಸ್ ಪ್ರೀಮಿಯಂ ಪೇ ಮಾಡಬೇಕು. ಆಮೇಲೆ ನನಗೆ ಪಾಲಿಸಿ ಬೇಡ ಅಂದರೆ ನೀವು ಯಾವಾಗಾದರೂ ಪಾಲಿಸಿನ ಸರೆಂಡರ್ ಮಾಡಿ ನೀವು ಡೆಪಾಸಿಟ್ ಮಾಡಿದಂಥ ಅಮೌಂಟ್ ವಾಪಸ್ ತೊಗೊಬೋದು. ಆದರೆ ಫುಲ್ ಅಮೌಂಟ್ ಬರೋಲ್ಲ, ಕೆಲವು ಡಿಡಕ್ಷನ್ ಇರುತ್ತೆ, ಡಿಡಕ್ಷನ್ ಮಾಡಿ ಮಿಕ್ಕಿದಂಥ ಅಮೌಂಟ್ ನಿಮಗೆ ವಾಪಸ್ ಕೊಡ್ತಾರೆ. ಓಕೆ ಫ್ರೆಂಡ್ಸ್, ಎಲ್ ಐ ಸಿ ಆಧಾರ್ಶೀಲ ಪಾಲಿಸಿ ಬಗ್ಗೆ ಗೊತ್ತಾಯ್ತಲ್ವಾ? ನಿಮ್ಗೆ ಏನಾದರೂ ಡೌಟ್ಸ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಾನು ರಿಪ್ಲೈ ಮಾಡ್ತೀನಿ. ಈ ವಿಡಿಯೋ ಈ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.